ನಮಸ್ತೆ, ಹೇಗಿದ್ದೀರಾ ಎಲ್ಲರು? ಎಲ್ಲರೂ ಚೆನ್ನಾಗಿರಬೇಕು ಮತ್ತು ಎಲ್ಲರೂ ಆರೋಗ್ಯವಂತರಾಗಿರಬೇಕು ಅಂತ ಹೇಳ್ತಾ ಚೇತನಾಸ್ ಕಿಚನ್ ಆ್ಯಂಡ್ ಗಾರ್ಡನ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ಬೆಳಗಿನ ತಿಂಡಿಗೆ ಪುದೀನ ರೈಸನ್ನ ಮಾಡಬೇಕು ಅಂತ ನಮ್ಮ ಟೆರೆಸ್ನಲ್ಲಿ ಗಾರ್ಡನಲ್ಲಿರುವಂಥ ಪುದೀನ ಸೊಪ್ಪನ್ನು ಕಟ್ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಟೆರೆಸ್ ಗಾರ್ಡನ್ಗೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ ಸೊಪ್ಪು. ನಾವೇ ಬೆಳೆದಿರೋದ್ರಿಂದ ಅದನ್ನು ಹಾಗೆ ಕಟ್ ಮಾಡಿಕೊಂಡು ತೊಗೊಂಡೋಗಿ ಅಡುಗೆ ಮಾಡೋದರಲ್ಲಿ ತುಂಬಾ ಖುಷಿ ಆಗುತ್ತೆ. ಬೆಳಗಿನ ಜಾವನೇ ಈ ರೀತಿ ಬೆಳಗ್ಗೆನೇ ಗಾರ್ಡನ್ನಲ್ಲಿ ಬಂದಿದ್ದೀನಿ. ಹಕ್ಕಿಗಳ ಸೌಂಡು, ಒಂಥರ ವಾತಾವರಣ ಪ್ರಶಾಂತವಾಗಿದೆ ಗಾರ್ಡನ್ನಲ್ಲಿ. ನಾವು ಗಾರ್ಡನ್ ಈ ಥರ ಮಾಡಿಕೊಂಡಿದ್ರೆ ಬೆಳಗ್ಗೆ ಎದ್ದು ಗಾರ್ಡನಲ್ಲಿ ಕೂಡ ನಾವು ವಾಕಿಂಗ್ ಕೂಡ ಮಾಡ್ಬೋದು, ಮತ್ತು ಒಂದು ಸ್ವಲ್ಪ ಮನಃಶಾಂತಿ ಕೂಡ ಸಿಗುತ್ತೆ. ಗಾರ್ಡನಲ್ಲಿ ಬೆಳಗ್ಗೆನೇ ಕೂತ್ಕೊಂಡು ಕಾಫಿಯನ್ನು ಕುಡಿಬೋದು, ಆ ಥರ ಆರಾಮಾಗಿರುತ್ತೆ. ಅದಕ್ಕೆ ನನಗೆ ತುಂಬಾ ಇಷ್ಟ ಈ ಗಾರ್ಡನ್ ಅಂದರೆ. ನನ್ನ ಜೊತೆ ನಮ್ಮ ಬಬಲ್ ಕೂಡ ಗಾರ್ಡನಲ್ಲಿ ಓಡಾಡ್ತಾ ಇದ್ದಾನೆ. ಗಿಡಗಳ ಮಧ್ಯೆ ಎಲ್ಲ ಓಡಾಡಿಕೊಂಡು ನಿಂತ್ಕೊಂಡು ನೋಡ್ತಾ ಇರ್ತಾನೆ, ಕುತ್ಕೊಂಡು ಆಟ ಆಡ್ಕೊತಾ ಇರ್ತಾನೆ. ಅವನಿಗೂ ಸ್ವಲ್ಪ ಬಿಸಿಲು ಬೇಕಾಗತ್ತೆ ಅಂತ ಹೇಳಿ ಗಾರ್ಡನ್ ಕರ್ಕೊಂಡು ಬಂದ್ಬಿಡ್ತೀನಿ ಬೆಳಗ್ಗೆನೇ ನಾನು. ಇನ್ನು ಈ ಪುದೀನ ಸೊಪ್ಪನ್ನು ಈ ಥರ ಕತ್ರಿನಲ್ಲಿ ನಾವು ಕಟ್ ಮಾಡಿ ತೊಗೊಳೋದ್ರಿಂದ ಮತ್ತೆ ಮತ್ತೆ ಹೊಸ ಚಿಗುರುಗಳು ಬರ್ತಾ ಇರುತ್ತೆ. ಅದನ್ನು ಹಾಗೆ ಬೇರ್ ಸಮೇತ ತೊಗೊಂಬಿಟ್ರೆ ನಾವು ಬಳಸೋದಕ್ಕೆ ಅದು ಗಿಡ ಹೋಗ್ಬಿಡುತ್ತೆ. ಆದ್ದರಿಂದ ನಾವು ಕತ್ರಿನಲ್ಲಿ ಕಟ್ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಹೊಸದಾಗಿ ಚಿಗುರ್ತಾ ಇರುತ್ತೆ. ನಾನಿವತ್ತು ಸ್ವಲ್ಪ ತಿಂಡಿನ ಲೇಟಾಗಿ ಮಾಡ್ತಾಯಿದ್ದೀನಿ. ಇವತ್ತು ಮಕ್ಕಳಿಗೆ ಇಬ್ರಿಗೂ ಕಾಲೇಜ್ಗೆ ಮತ್ತು ಸ್ಕೂಲ್ಗೆ ಎಕ್ಸಾಮ್ಗೆ ಓದ್ಕೊಳ್ಳೋದಕ್ಕೆ ರಜಾ ಕೊಟ್ಟಿರೋದ್ರಿಂದ ಇಬ್ಬರೂ ಮನೆಯಲ್ಲೇ ಇದ್ದಾರೆ. ಆದ್ದರಿಂದ ಸ್ವಲ್ಪ ತಿಂಡಿನ ಲೇಟಾಗಿ ಮಾಡೋಣ ಅಂತ ಹೇಳಿ ಗಾರ್ಡನ್ಗೆ ಫಸ್ಟ್ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಸೊಪ್ಪೆಲ್ಲ ಕಟ್ ಮಾಡ್ಕೊಂಡು ಬಂದು ಇವಾಗ ತಿಂಡಿನ ಶುರು ಮಾಡ್ಕೊತಾ ಇದ್ದೀನಿ. ಪ್ರತಿದಿನ ಅಡುಗೆ ಮನೆನ ರಾತ್ರಿ ಎಷ್ಟು ಸಾಧ್ಯನೋ ಅಷ್ಟು ಕ್ಲೀನ್ ಮಾಡಿಟ್ಕೊತೀನಿ. ಕೆಲವೊಮ್ಮೆ ಬೆಳಗಿನ ಜಾವನೇ ನಾನು ಕ್ಲೀನ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಮಕ್ಕಳಿಗೆ ಸ್ಕೂಲ್ಗೆ ತಿಂಡಿ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸಿದ ಮೇಲೇ ನಾನು ಕಿಚನನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕಾಗುತ್ತೆ. ರಾತ್ರಿ ಎಷ್ಟು ಸಾಧ್ಯನೋ ಅಷ್ಟನ್ನು ಮಾಡಿಟ್ಟಿರ್ತೀನಿ. ಇನ್ನು ಇವತ್ತಿನ ತಿಂಡಿಗೆ ಪುದೀನ ರೈಸು ಮತ್ತು ಎಗ್ ಫ್ರೈ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಮೊಸರು ಬಜ್ಜಿ ಮಾಡೋಣ ಅಂತ ಕೂಡ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ಈ ತಿಂಡಿ ರೆಸಿಪಿ ಜೊತೆಗೆ ನಂದೊಂದು ಮನಸ್ಸಿನ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊತಾ ಇದ್ದೀನಿ. ದಯವಿಟ್ಟು ತಪ್ಪಾಗಿ ತಿಳ್ಕೋಬೇಡಿ. ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ 108 ಕನಸುಗಳನ್ನ ಕಟ್ಕೊಂಡು ನಮಗೆ ನಮ್ಮ ಕೈಯಲ್ಲಾಗೋವಂಥ ಕೆಲಸಗಳನ್ನ, ಗೊತ್ತಿರೋವಂಥ ಕೆಲಸಗಳನ್ನ ಕಲ್ತ್ಕೊಂಡು ಆ ಕೆಲಸಗಳಿಗೆ ಪ್ರಯತ್ನ ಪಡ್ತೀವಿ. ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತೀವಿ, ಆದರೆ ಆಗೋದಿಲ್ಲ. ಆ ಕೆಲಸಗಳಲ್ಲಿ ಸಕ್ಸಸ್ ಅನ್ನೋದು ಸಿಗೋದಿಲ್ಲ. ಏನೇ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂದ್ರೂ ಅಥವಾ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂದ್ರೂ ನಮಗೆ ಆರೋಗ್ಯ ಅನ್ನೋದು ತುಂಬಾ ಮುಖ್ಯ. ಕೆಲವೊಮ್ಮೆ ಆರೋಗ್ಯ ಕೂಡ ಕೈ ಕೊಟ್ಬಿಡುತ್ತೆ. ಆ ಟೈಮಲ್ಲಿ ಏನು ಮಾಡಬೇಕು ಅಂತಲೂ ಗೊತ್ತಾಗೋದಿಲ್ಲ, ಪರಿಸ್ಥಿತಿಗಳು ಹೇಗೆ ಇರುತ್ತೆ ಅನ್ನೋದನ್ನು ಗೊತ್ತಾಗೋದಿಲ್ಲ, ಹೇಗೆ ಕೆಲಸ ಮಾಡಬೇಕು ಅಂತಲೂ ಗೊತ್ತಾಗಲ್ಲ, ಹೇಗೆ ಬದುಕಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಮನೆಯವರು ನಮ್ಮನ್ನು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು, ನಮಗೇನು ಕಡಿಮೆ ಮಾಡ್ತಿರಂಗೆ ಎಷ್ಟೇ ಚೆನ್ನಾಗಿ ಸಾಕಿದ್ರು ನಮಗೆ ಮಹಿಳೆಯರಿಗೆ ಆಗಲಿ, ಹೆಣ್ಮಕ್ಳಿಗೆ ಆಗಲಿ, ವರ್ಕಿಂಗ್ ವುಮೆನ್ಸ್ಗೆ ಆಗಲಿ, ಯಾರಿಗೇ ಆಗಲಿ, ಜೀವನದಲ್ಲಿ ಅವ್ರದ್ದೇ ಆದಂಥ ಒಂದು ಕೆಲಸನ ಮಾಡಬೇಕು, ನಾವೇ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು 108 ಕನಸಿರುತ್ತೆ. ಆ ಕನಸನ್ನು ನಾನು ಈಡೇರಿಸ್ಕೋಬೇಕು ಅನ್ನೋ ಒಂದೇ ಒಂದು ಆಸೆ ಇಟ್ಕೊಂಡು ನಾನು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೀನಿ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ಸುಮಾರು 1 ವರ್ಷ ಆಯಿತು, ಆದರೆ ಯಾವುದೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಲಿ ವ್ಯೂಸ್ ಆಗಲಿ ಬರ್ತಾ ಇಲ್ಲ. ಏನಾದರೂ ಒಂದು ಒಳ್ಳೆ ದಾರಿನಲ್ಲಿ ಒಂದು ಒಳ್ಳೆ ಸಾಧನೆ ಮಾಡಬೇಕು ಅಂದ್ಕೊಂಡಿರೋ ಅಂಥ ಹೆಣ್ಮಕ್ಳಿಗೆ ಅಥವಾ ಮಹಿಳೆಯರಿಗೆ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇನ್ನು ಈ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡೋದಕ್ಕೂ ಒಂದು ಕಾರಣ ಇದೆ. ಆ ಕಾರಣ ಏನು ಅನ್ನೋದನ್ನು ನಾನು ಮುಂದೆ ಮಾಡುವಂಥ ವೀಡಿಯೋಗಳಲ್ಲಿ ನಾನು ಮುಂದೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ, ಯಾರೂ ಬೇಜಾರು ಮಾಡ್ಕೋಬೇಡಿ, ಈ ರೀತಿ ನಾನು ಮಾತಾಡಿದೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಇವತ್ತಿನ ಪುದೀನ ರೈಸ್ಗೆ ಎಲ್ಲ ರೆಡಿ ಮಾಡಿಟ್ಟಾಯಿತು. ಈ ರೆಸಿಪಿ ಆಲ್ರೆಡಿ ಈಗ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿರೋದ್ರಿಂದ ನಾನು ಈ ರೆಸಿಪಿ ಬಗ್ಗೆ ಏನು ಹೇಳಲಿಲ್ಲ. ಇನ್ನು ಎಗ್ ಫ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮತ್ತು ಅಚ್ಚಕಾರದ ಪುಡಿ, ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲನ ಹಾಕಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕಲಸಿಟ್ಟಿದ್ದೀನಿ. 1-2 ನಿಮಿಷದ ಕಾಲ ಅದನ್ನು ನೆನ್ಕೊಳ್ಳಿ. ಇನ್ನು ಪುದೀನ ರೈಸ್ಗೆ ಮೊಸರು ಬಜ್ಜಿ ಮಾಡೋಣ ಅಂತ ಹೇಳಿಬಿಟ್ಟು ಸೌತೆಕಾಯಿ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಇನ್ನು ನಮ್ಮ ಮನೆಯಲ್ಲಿ ಮೊಸರು ಬಜ್ಜಿಗೆ ಸೌತೆಕಾಯಿನ ಹಾಕಲೇಬೇಕು, ಇಲ್ಲಾಂದರೆ ಅವರು ಹಾಗೆ ಬರೀ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿದ್ರೆ ತಿನ್ನಲ್ಲ. ಅದಕ್ಕೆ ಸೌತೆಕಾಯಿನೂ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಬೇಡ.
ಈಗ ಇಷ್ಟನ್ನು ಕಟ್ ಮಾಡಿ, ಈಗ ಮೊಸರು ಬಜ್ಜಿನ ಕೂಡ ರೆಡಿ ಆಯಿತು. ಈಗ ರೆಡಿ ಮಾಡಿಟ್ಟಿರೋ ಅಂಥ ಮಸಾಲನ ನಾನು ಎಗ್ ಫ್ರೈಗೆ ಇಲ್ಲಿ ಆಯಿಲ್ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಈ ಎಣ್ಣೆನ ಸ್ವಲ್ಪ ಹಾಕೋದ್ರಿಂದ ಮೊಟ್ಟೆ ಅದು ತವಾಗೆ ಅಂಟ್ಕೊಳ್ಳೋದ್ರಿಂದ ಅದಕ್ಕೆ ಸ್ವಲ್ಪ ಆಯಿಲನ್ನು ಜಾಸ್ತಿ ಹಾಕಿದ್ದೀನಿ. ಈಗ ಬೇಯಿಸಿರುವಂಥ ಮೊಟ್ಟೆನ ಅರ್ಧ ಭಾಗದಷ್ಟು ಈಗ ಕಟ್ ಮಾಡಿಬಿಟ್ಟು ಅದನ್ನು ಉಲ್ಟಾ ಹಾಕಿ ಫಸ್ಟು ಫ್ರೈ ಮಾಡ್ತಾ ಇದ್ದೀನಿ. ಈ ಚೆನ್ನಾಗಿ ಫ್ರೈ ಆದಮೇಲೆ ಎಲ್ಲನೂ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ಎಗ್ ಫ್ರೈ ಕೂಡ ರೆಡಿ ಆಯಿತು. ಈಗ ಪುದೀನ ರೈಸ್ ಜೊತೆಗೆ ಎಗ್ ಫ್ರೈ ಮತ್ತು ಮೊಸರು ಬಜ್ಜಿ ರೆಡಿ ಆಗಿದೆ. ಎಲ್ಲರಿಗೂ ಇವಾಗ ತಿಂಡಿನ ಕೊಟ್ಬಿಟ್ಟು ನಾನು ತಿಂಡಿನ ತಿಂದು ಮುಂದಿನ ಕೆಲಸ ನಾನು ಮಾಡಬೇಕು. ಈಗ ತಿಂಡಿ ಆಗಿದ ತಕ್ಷಣವೇ ಉಳಿದಿರೋಂಥ ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಸ್ವಲ್ಪ ಗಾರ್ಡನಲ್ಲಿ ಕೆಲಸ ಇತ್ತು. ಗಾರ್ಡನೆಲ್ಲ ತುಂಬಾ ಗಲೀಜಾಗಿತ್ತು ಮತ್ತು ಹಣ್ಣಾಗಿರೋಂಥ ಎಲೆಗಳು, ಒಣಗಿರೋಂಥ ಎಲೆಗಳೆಲ್ಲ ಉದುರಿದ್ವು. ಯಾಕಂದರೆ ಇವಾಗ ಚಳಿಗಾಲ ಆಗಿರೋದ್ರಿಂದ ಚಿಗುರು ಒಡೆಯೋ ಅಂಥ ಕಾಲ ಬೇರೆ, ಆದ್ದರಿಂದ ಗಿಡದಲ್ಲಿರೋಂಥ ಹಳೆ ಎಲೆಗಳೆಲ್ಲ ಉದುರೋಗುತ್ತಲ್ಲ ಅದೆಲ್ಲ ಟೆರೆಸ್ ಮೇಲೆ ತುಂಬ ತುಂಬಿಕೊಂಡಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಫಸ್ಟು ನಾವು ಈ ಮನೆಗೆ ಬಂದಾಗ ಪಾಟ್ಸ್ ಎಲ್ಲ ನಾನು ಚೆನ್ನಾಗಿ ಜೋಡಿಸಿ ಎಲ್ಲ ನೀಟಾಗಿ ಜೋಡಿಸಿಟ್ಟಿದ್ದೆ. ಈಗ ಪಕ್ಕದಲ್ಲಿ ಮನೆ ಕಟ್ತಾ ಇರೋದ್ರಿಂದ ಮನೆ ಮುಂದೆ ಇರುವಂಥ ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನೆಲ್ಲ ಕೂಡ ತಂದು ಟೆರೆಸ್ ಮೇಲೇ ಡಬ್ ಮಾಡಿದ್ದೀನಿ. ಆದ್ದರಿಂದ ಗಾರ್ಡನಲ್ಲಿ ಗಿಡಗಳೆಲ್ಲ ತುಂಬಾ ಜಾಸ್ತಿ ಇದೆ ಅನ್ನೋ ಥರ ಇದೆ. ಯಾಕಂದರೆ ಜೋಡಿಸ್ಕೊಳ್ಳೋದಕ್ಕೂ ಸ್ಪೇಸಸ್ ಸಾಕಾಗ್ತಾ ಇಲ್ಲ. ಅದು ಮನೆ ಕೆಲಸ ಎಲ್ಲ ಮುಗಿದ ಮೇಲೆ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ತೊಗೊಂಡೋಗಿ ಮನೆ ಮುಂದೆ ಜೋಡಿಸಿಟ್ಕೊಂಡಾಗ ನನಗೆ ಈ ಗಾರ್ಡನಲ್ಲಿ ಇಟ್ಟಿರೋಂಥ ಪಾಟ್ಸನ್ನೆಲ್ಲ ನೀಟಾಗಿ ಅರೇಂಜ್ ಮಾಡೋದಕ್ಕೆ ಪ್ಲೇಸ್ ಸಾಕಾಗುತ್ತೆ. ಇನ್ನು ಈ ಕ್ಲೀನ್ ಮಾಡಿರೋಂಥ ಈ ಕಸನೆಲ್ಲ ನಾನು ಕಂಪೋಸ್ಟ್ ಮಾಡೋದಕ್ಕೆ ಅಂತ ಸಪ್ರೇಟಾಗಿ ಒಂದು ಬಿನ್ ಇಟ್ಟಿರ್ತೀನಿ, ಅದಕ್ಕೆ ತುಂಬ್ತೀನಿ. ಇಲ್ಲ ಅಂದರೆ ಈ ದೊಡ್ಡ ದೊಡ್ಡ ಗಿಡಗಳನ್ನ ಹಾಕಿರ್ತೀನಲ್ವ, ಹಣ್ಣಿನ ಗಿಡಗಳು, ಅದಕ್ಕೆ ಟಬ್ಗಳು ಡ್ರಮ್ಗಳನ್ನ ಹಾಕಿದರೆ ಅದರೊಳಗಡೆ ಡೈರೆಕ್ಟಾಗಿ ತೊಗೊಂಡೋಗಿ ಅದನ್ನು ಹಾಕ್ತೀನಿ. ಯಾಕಂದರೆ ಅದು ಡ್ರೈ ಲೀಫು ಎಲ್ಲ ಆಗಿರೋದ್ರಿಂದ ಗಿಡಗಳಿಗೆ ಚೆನ್ನಾಗಿ ಗೊಬ್ಬರ ಕೂಡ ಆಗುತ್ತೆ ಅಂತ ನಾನು ಹೇಳಿ ಇದನ್ನು ಯಾವುದು ಕೂಡ ನಾನು ಡಸ್ಟ್ಬಿನ್ಗೆ ಹಾಕಲ್ಲ. ಇವತ್ತು ಮನೆ ಕೆಲಸ ಮತ್ತು ಗಾರ್ಡನ್ ಕೆಲಸನೇ ಆಗಿರೋದ್ರಿಂದ ನನಗೆ ಬೇರೆ ಯಾವುದು ಕೆಲಸ ಮಾಡೋದಕ್ಕಾಗಿಲ್ಲ. ಬ್ಲೌಸ್ ಆಗಲಿ ಅಥವಾ ಸ್ಯಾರಿ ಪಲ್ಲು ಕುಚ್ಚು ಡಿಸೈನ್ಸ್ ಆಗಲಿ ಮಾಡ್ಕೊಳ್ಳೋಕೆ ಟೈಮ್ ಸಿಕ್ಕಿಲ್ಲ. ಹಾಗಾಗಿ ಫಸ್ಟು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಎಲ್ಲ ಮಾಡ್ತಾಯಿದ್ದೀನಿ. ಇಲ್ಲಿ ಎರಡು ಟೆರೆಸ್ ಇದೆ, ಮನೆ ಬಾಗಿಲಲ್ಲಿ ಮುಂದೆ ಒಂದು ಗಿಡಗಳೆಲ್ಲ ಇಟ್ಕೊಳ್ಳೋದಕ್ಕೆ ಜಾಗ ಇದೆ ಮತ್ತು ಅದ್ರ ಮೇಲೆ ಒಂದು ಟೆರೆಸ್ ಇದೆ. ಇನ್ನು ಎರಡು ಕಡೆಯೂ ಒಂದೇ ದಿನ ಗುಡಿಸೋದಕ್ಕಾಗೋದಿಲ್ಲ. ಒಂದು ದಿನ ಇಲ್ಲಿ ಕ್ಲೀನ್ ಮಾಡಿಟ್ಟಿರ್ತೀನಿ, ಇನ್ನೊಂದು ದಿನ ಮೇಲುಗಡೆ ಟೆರೆಸಲ್ಲಿ ಕ್ಲೀನ್ ಮಾಡ್ತೀನಿ. ಹಾಗಾಗಿ ನೋಡಿಕೊಂಡು ಒಂದು ದಿನ ಅಲ್ಲಿ, ಒಂದೇ ದಿನ ಇಲ್ಲಿ, ಆ ರೀತಿ ನಾನು ಕೆಲಸನ ಮಾಡ್ಕೊತೀನಿ. ಅವಾಗ ನನಗೆ ಜಾಸ್ತಿ ಕೆಲಸ ಅಂತ ಅನಿಸೋದಿಲ್ಲ ಮತ್ತು ಇಷ್ಟೊಂದು ಕೆಲಸ ಮಾಡಬೇಕಾ ಅನ್ನೋ ಕೂಡ ಬೇಜಾರು ಕೂಡ ಇರೋದಿಲ್ಲ ನನಗೆ. ನೋಡಿ ಬಬ್ಬಲ್ ಹೆಂಗೆ ಓಡಾಡ್ತಾ ಇದ್ದಾನೆ. ಈಗ ಟೆರೆಸ್ ಎಲ್ಲ ಪೂರ್ತಿ ಗುಡಿಸಿ ಆಯಿತು, ಕ್ಲೀನ್ ಮಾಡಿದ್ದಾಯಿತು. ಸ್ಟ್ಯಾಂಡ್ ಮೇಲಿರೋದೆಲ್ಲ ಅದು ಸೊಪ್ಪು ಬೆಳೆಯೋದಕ್ಕೆ ಅಂತಲೇ ಗ್ರೋ ಬ್ಯಾಗೆಲ್ಲ ಒಂದು ನೀಟಾಗಿ ಅದನ್ನು ಜೋಡಿಸಿಟ್ಟಿದ್ದೀನಿ. ನೋಡಿ ಇದೆಲ್ಲ ಮನೆ ಮುಂದೆ ಇಟ್ಟಿರೋಂಥ ತುಳಸಿ ಕಟ್ಟೆ ಮತ್ತು ಇಂಡೋರ್ ಪ್ಲ್ಯಾಂಟ್ಸು ಎಲ್ಲನೂ ತೊಗೊಂಡ್ಬಂದು ಟೆರೆಸ್ ಮೇಲೇ ಇಟ್ಟಿದ್ದೀನಿ. ಇದು ಗರ್ಕೆ ನಾನು ಪೂಜೆಗೆ ಮತ್ತು ಗರ್ಕೆ ಟೀ ಮತ್ತು ಇದನ್ನು ಕಷಾಯ ಏನಾದರೂ ಮಾಡಿದಾಗ ಈ ಥರ ಗರ್ಕೆನ ನಾನು ತೊಗೊಂಡು ಕಷಾಯ ಅಥವಾ ಟೀ ಮಾಡ್ಕೊಂಡು ಕುಡಿತಾ ಇದ್ದೆ. ಇದು ತುಂಬಾ ಬೆಳೆದ್ಬಿಟ್ಟಿದೆ ಮತ್ತು ನೆಲಕ್ಕೆ ತಾಗ್ತಾ ಇದೆ. ಇನ್ನು ನೆಲದಲ್ಲಿ ಬಿದ್ದಿರೋದೆಲ್ಲ ತುಂಬಾ ಡಸ್ಟ್ ಗಲೀಜಾಗಿರುತ್ತೆ, ಆದ್ದರಿಂದ ಇದನ್ನೆಲ್ಲ ಎಕ್ಸ್ಟ್ರಾ ಬಂದಿರೋದನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇದರಲ್ಲಿ ಚೆನ್ನಾಗಿರೋದನ್ನಷ್ಟು ತೆಗೆದಿಟ್ಕೊಂಡ್ರೆ ಟೀ ಕಾಯಿಸ್ಕೊಳ್ಳೋದಕ್ಕಾಗುತ್ತೆ. ಇನ್ನು ಉಳಿದಿದ್ದನ್ನೆಲ್ಲ ತೆಗೆದು ಇದನ್ನು ಮಾತ್ರ ನಾನು ಗೊಬ್ಬರೋದಕ್ಕೆ ಹಾಕಲ್ಲ, ಕಂಪೋಸ್ಟ್ ಮಾಡೋದಕ್ಕೆ ಬಿನ್ಗೆ ಹಾಕಲ್ಲ. ಇದು ಒಂದು ಎರಡು ಕಡ್ಡಿ ನಾವು ಪಾಟ್ಗಾಗಲಿ ಕಂಪೋಸ್ಟ್ಗೆ ಆಗಲಿ ಹಾಕಿದ್ರೆ ಸಾಕು, ಅದು ಇಡೀ ಪಾಟ್ ತುಂಬ ಗರ್ಕೆ ಬೆಳ್ಕೊಂಬಿಡುತ್ತೆ. ಆದ್ದರಿಂದ ನಾನು ಈ ಗರ್ಕೆನ ಗೊಬ್ಬರಕ್ಕೆ ಆಗಲಿ ಅಥವಾ ಗಿಡಗಳ ಮಧ್ಯೆ ಆಗಲಿ ಇದನ್ನು ಹಾಕಲ್ಲ. ಕಟ್ ಮಾಡಿಬಿಟ್ಟು ಚೆನ್ನಾಗಿರೋದಷ್ಟನ್ನು ಆರಿಸ್ಕೊಂಡು ತೊಗೊಂಡು ಉಳಿದಿದ್ದ ನಾನು ಡಸ್ಟ್ಬಿನ್ಗೆ ಹಾಕ್ಬಿಡ್ತೀನಿ. ಇಲ್ಲಿ ಹಿಂದೆಗಡೆ ಖಾಲಿ ಸೈಟ್ ಇದೆ, ಅದರಲ್ಲಿ ಬಿಸಾಕ್ಬಿಡ್ತೀನಿ. ಇವತ್ತಿನ ದಿನ ಅದು ಹೇಗೆ ಟೈಮ್ ಹೋಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ. ಆಲ್ರೆಡಿ ಸಂಜೆ ಆಗೋಯಿತು. ಈಗ ಮಕ್ಕಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಕೊಡೋಣ ಅಂತ ಬಂದೆ. ಸ್ನ್ಯಾಕ್ಸ್ ಏನೂ ಇರಲಿಲ್ಲ, ಫ್ರೂಟ್ಸ್ ಇತ್ತು, ಅದನ್ನು ಕಟ್ ಮಾಡಿಕೊಡೋಣ ಅಂತ ಹೇಳಿ ಫ್ರೂಟ್ಸನ್ನು ಕಟ್ ಮಾಡಿಕೊಡ್ತಾ ಇದ್ದೀನಿ. ಒಂದೊಂದು ದಿನವೇ ಹೀಗೆ ನಮಗೆ ಅಂತ ಸ್ವಲ್ಪನೂ ಸಮಯ ಸಿಗಲ್ಲ, ಪೂರ್ತಿ ಮನೆ ಕೆಲಸದಲ್ಲಿ ಮುಳುಗ್ಬಿಟ್ಟಿರ್ತೀವಿ. ಮನೆ ಕೆಲಸದ ಜೊತೆಗೆ ನಮ್ಮದು ಎಕ್ಸ್ಟ್ರಾ ಏನಾದರೂ ಬೇರೆ ಟೈಲರಿಂಗು ಅಥವಾ ಸ್ಯಾರಿದು ಏನಾದರೂ ಕುಚ್ಚೋದು ಇದ್ದರೆ ಆ ಕೆಲಸನೂ ನನಗೆ ಇರುತ್ತೆ, ಮಾಡ್ಕೊಳ್ಳೋದಿರುತ್ತೆ. ಕೆಲವು ಸಮಯ ಅರ್ಜೆಂಟಾಗಿರುತ್ತೆ, ಸೀರೆಗಳನ್ನ ಕೊಡಬೇಕಾಗಿರುತ್ತೆ, ಆ ಟೈಮಲ್ಲೂ ಕೂಡ ನಾನು ಇಷ್ಟೇ ಬ್ಯುಸಿ ಆಗಿರ್ತೀನಿ. ಇನ್ನು ಹಣ್ಣೆಲ್ಲ ತಿಂದಮೇಲೆ ತರಕಾರಿ ಸಿಪ್ಪೆ ಆಗಲಿ ಹಣ್ಣಿನ ಸಿಪ್ಪೆಗಳೇ ಆಗಲಿ ನಾನು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಬಿಟ್ಟು ಗೊಬ್ಬರ ಮಾಡೋದಕ್ಕೆ ಅಂತ ಸಪ್ರೇಟಾಗಿ ಇಟ್ಟಿರೋ ಬಿನ್ನಲ್ಲೇ ಇದು ಕೂಡ ತುಂಬಿಟ್ಟಿರ್ತೀನಿ.
ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ. ಸ್ವಲ್ಪ ಸಮಯ ಸಿಕ್ಕಿದ್ರೆ ವಿಡಿಯೋ ನೋಡಿ, ಮತ್ತು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.